ಮತ್ತೆ ಪ್ರವೀಣ್ ಒಂದು ಸುಂದರವಾದ ಜೀವನನ ಸಾಗಿಸ್ತಾ ಇದ್ರು. ಮೀನಾ ವ್ಯವಹಾರ ಮತ್ತೆ ಅವಳ ಕೆಲಸನ ನೋಡಿ ಇಡೀ ಹಳ್ಳಿ ಜನ ಅವಳನ್ನ ಹೊಗಳ್ತಾ ಇದ್ರು. ಮೀನಾ ಸ್ನೇಹಿತೆ ರೂಪಾ ಕೂಡ ಅದೇ ಹಳ್ಳಿಗೆ ಮದುವೆ ಮಾಡ್ಕೊಂಡು ಬಂದಿದ್ಲು. ರೂಪಾ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು, ಆದ್ರೆ ಅವಳ ಸ್ವಭಾವ ತುಂಬಾ ಕೆಟ್ಟದಾಗಿತ್ತು. ರೂಪಾ ಮತ್ತೆ ಅವಳ ಅತ್ತೆ ಮೀನಾ ಕೈಯಲ್ಲಿ ಏನು ಆಗೋದಿಲ್ಲ ಮಾಡೋದಿಕ್ಕೆ ಅಂತ ತೋರಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಂದು ದಿನ ಹಳ್ಳಿಯ ಎಲ್ಲಾ ಹೆಂಗಸರು ಒಂದು ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ರೂಪಾ ಮತ್ತೆ ಅವಳ ಅತ್ತೆ ತುಂಬಾ ಅಲಂಕಾರ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ ಮತ್ತೆ ಎಲ್ಲರ ಮಧ್ಯೆ ಕೂತ್ಕೋತಾರೆ. ಅತ್ತೆ, ಈ ಹಳ್ಳಿ ಎಷ್ಟು ಬೋರಿಂಗ್, ಇಲ್ಲಿ ಯಾವುದೇ ತರ ಎಕ್ಸೈಟ್ಮೆಂಟ್ ಇಲ್ಲ. ಹಾ ರೂಪಾ, ಈ ಹಳ್ಳಿ ಜನ ನಮ್ ತರ ಏನಾದ್ರೂ ಅಪ್ಡೇಟ್ ಆಗಿದಾರಾ? ಇವರಿಗೆ ಮೇಕಪ್ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಆ ಹಳ್ಳಿನಲ್ಲೇ ಇದ್ದ ಒಂದು ಹೆಂಗಸು ಅವ್ರ ಮಾತನ್ನ ಕೇಳಿಸ್ಕೊಂಡು ಮೀನಾನ ನೋಡ್ಕೊಂಡು ಹೇಳ್ತಾರೆ, ಮೀನಾ ಮಗಳು ಮದುವೆ ದಿನ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ಲು, ಸಾಕ್ಷಾತ್ ದೇವಿ ತರ. ನಿನ್ನ ಮೇಕಪ್ ಕೂಡ ತುಂಬಾ ಚೆನ್ನಾಗಿತ್ತು. ಧನ್ಯವಾದ ಚಿಕ್ಕಮ್ಮ, ನಾನು ನನ್ನ ಮೇಕಪ್ ನ ನಾನೇ ಮಾಡ್ಕೊಂಡಿದ್ದೆ. ಹಾ, ಅದ್ರಲ್ಲಂತದೇನ್ ದೊಡ್ಡ ವಿಷಯ, ನಿನ್ ಮೇಕಪ್ ನ ನೀನೇ ಮಾಡ್ಕೊಂಡ್ಬಿಟ್ರೆ ಏನಾಯ್ತು? ನಾನು ಕೂಡ ನನ್ನ ಮೇಕಪ್ ನ ಪ್ರತಿದಿನ ಮಾಡ್ಕೋತೀನಿ. ಹಾ, ನನ್ ಸೊಸೆ ರಾಣಿಗಿಂತ ಏನು ಕಮ್ಮಿ ಇಲ್ಲ. ರಾಣಿ ಏನು ಗೊತ್ತಿಲ್ಲ, ಆದ್ರೆ ಮದ್ವೆ ದಿನ ಖಂಡಿತವಾಗ್ಲೂ ಮೇಕಪ್ ಸ್ವಲ್ಪ ಜಾಸ್ತಿನೇ ಆಗೋಗಿತ್ತು. ಅಲ್ಲಿದ್ದ ಎಲ್ಲಾ ಹೆಂಗಸರು ಈ ಮಾತನ್ನ ಕೇಳಿ ನಗೋಕ್ ಶುರು ಮಾಡ್ತಾರೆ. ರೂಪಾ ಮತ್ತೆ ರೂಪಾ ಅತ್ತೆ ಕೋಪದಲ್ಲಿ ಎಲ್ರೂ ನೋಡ್ತಾ ಇರ್ತಾರೆ. ಹೌದು, ನನ್ ಸೊಸೆ ಸ್ವಲ್ಪ ಸುಸ್ತಾಗಿದ್ಲು, ಅದಕ್ಕೆ ಅವಳ ಮೇಕಪ್ ಸ್ವಲ್ಪ ಕಷ್ಟ ಆಗಿರ್ಬೋದು. ಹಾ, ಇವಾಗ್ಲೇ ಮಾಡ್ಕೋತೀನಿ ನನ್ನ ಮೇಕಪ್. ಕಟ್ರಿನಾ ಕೈಫ್ ತರ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ. ಈಗ ರಾತ್ರಿ ಆಗ್ತಾ ಇದೆ, ಈ ಭಾನುವಾರ ಕಟ್ರಿನಾ ಆಗುವಂತೆ ಬಿಡು. ಹಾ, ಈ ಮೀನಾ ಕೂಡ ನನ್ ಜೊತೆ ಮೇಕಪ್ ಮಾಡ್ಕೋತಾಳೆ, ನೋಡೋಣ ಯಾರ್ ತುಂಬಾ ಸುಂದರವಾಗಿ ಕಾಣಿಸ್ತಾರೆ ಅಂತ. ಆದ್ರೆ ಇದ್ರಲ್ಲಿ ನನ್ನನ್ ಯಾಕೆ ಕೇಳ್ತಾ ಇದ್ದೀರಾ? ಹಳ್ಳಿಲಿದ್ದ ಎಲ್ಲಾ ಹೆಂಗಸರು ರೂಪಾಗೆ ಪ್ರೋತ್ಸಾಹ ಕೊಟ್ರು ಈ ಕಾಂಪಿಟೇಷನ್ ಅಲ್ಲಿ ಭಾಗಿಯಾಗು ಅಂತ. ಮೀನಾ ತಲೆ ಕೆಡ್ಸ್ಕೊಂಡು ತನ್ನ ಅತ್ತೆ ಜೊತೆ ಮನೆಗ್ ಬರ್ತಾಳೆ. ಅವ್ರ ಅತ್ತೆ ಗೊತ್ತಾಗತ್ತೆ ಮೀನಾ ಮನ್ಸಲ್ಲಿ ಏನಾಗ್ತಿದೆ ಅನ್ನೋದು. ಸೊಸೆ, ನೀನು ಭಾನುವಾರದ ಮೇಕಪ್ ಕಾಂಪಿಟೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾಲ್ವಾ? ಹೌದು ಅತ್ತೆ, ರೂಪಾ ಹತ್ರ ಎಷ್ಟು ಕಾಸ್ಟ್ಲಿ ಆಗಿರೋ ಅಂತ ಮೇಕಪ್ ಕಿಟ್ ಇದೆ, ನಾನು ಇದ್ರಲ್ಲಿ ಖಂಡಿತ ಸೋಲ್ತೀನಿ ಅತ್ತೆ. ಖಂಡಿತ ಇಲ್ಲಮ್ಮ, ನಿನ್ನ ಸೌಂದರ್ಯ ನಿನ್ನ ಒಳ್ಳೆತನದಲ್ಲಿ ಇದೆ. ಇನ್ನು ಮೇಕಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ಬಾ, ನಾನ್ ನಿನ್ಗೊಂದು ಒಳ್ಳೆ ಉಡುಗೊರೆ ಕೊಡ್ತೀನಿ. ತನ್ನ ಅತ್ತೆಯ ಪ್ರೇರಣೆಯನ್ನ ನೋಡಿ ಮೀನಾಗೆ ಖುಷಿ ಆಗತ್ತೆ. ಅತ್ತೆ ತನ್ನ ಕೋಣೆ ಒಳಗಡೆ ಹೋಗಿ ಒಂದು ಸಣ್ಣ ಬಾಕ್ಸ್ ಅನ್ನ ತಗೊಂಡು ಹೊರಗಡೆ ಬರ್ತಾರೆ. ಆ ಬಾಕ್ಸ್ ಅನ್ನ ನೋಡೋದಿಕ್ಕೆ ಒಂದು ಸಾಧಾರಣ ಬಾಕ್ಸ್ ಆಗಿರತ್ತೆ, ಆದ್ರೆ ಅದನ್ನ ತೆಗಿತಿದ್ ಹಾಗೆ ಅದೊಂದು ದೊಡ್ಡ ಮೇಕಪ್ ಕಿಟ್ ಆಗತ್ತೆ. ಅದ್ರಲ್ಲಿ ತುಂಬಾ ವೆರೈಟಿ ಫೌಂಡೇಶನ್, ಐ ಶಾಡೋಸ್, ಬ್ರಷ್, ಎಲ್ಲಾ ತರದ ಮೇಕಪ್ ವಸ್ತು ಇರತ್ತೆ. ಇದು ವಿಶೇಷವಾದ ಮೇಕಪ್ ಕಿಟ್ ಅಮ್ಮ, ನಾನಿದನ್ನ ನೆನಪು ಕೊಡ್ತಾ ಇದ್ದೀನಿ. ನೀನ್ ಈ ಮೇಕಪ್ ಕಿಟ್ ಅನ್ನ ಬಳಸಿದ್ರೆ ಜನಗಳ ದೃಷ್ಟಿ ನಿನ್ನಿಂದ ದೂರ ಹೋಗೋದೇ ಇಲ್ಲಮ್ಮ. ಇದ್ರಲ್ಲಿ ಪ್ರತಿಯೊಬ್ಬರನ್ನೂ ಆಕರ್ಷಣೆ ಮಾಡುವಂತ ಶಕ್ತಿ ಇದೆ. ಏನು ನಿಜವಾಗ್ಲೂ ನಾತೆ, ಆತರ ಜಾದೂ ಮೇಕಪ್ ಇರತ್ತಾ? ಮೀನಾ ಅತ್ತೆ ಮೀನಾ ಮೇಕಪ್ ಮಾಡ್ಕೊಳ್ಳೋದಿಕ್ಕೆ ಸಹಾಯ ಮಾಡ್ತಾರೆ, ಮೀನಾ ಮುಖ ಹೊಳಿತಾ ಇರತ್ತೆ. ಪ್ರವೀಣ್ ರಾತ್ರಿ ಮನೆಗ್ ಬಂದಾಗ ಅವನು ಮೀನಾನ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ನೋಡ್ಕೊಂಡ್ ನಿಂತಿರ್ತಾನೆ. ಮೀನಾ, ನಿನ್ನಲ್ಲಿ ತುಂಬಾನೇ ವ್ಯತ್ಯಾಸ ಕಾಣಿಸ್ತಿದೆ, ನನ್ನಿಂದ ನಿನ್ನ ನೋಡೋದನ್ನ ನಿಲ್ಸೋದಕ್ಕೆ ಆಗ್ತಿಲ್ಲ. ಮೀನಾ ಮತ್ತೆ ಮೀನಾ ಅತ್ತೆ ನಗ್ತಾ ಇರ್ತಾರೆ. ಈಗ ಅವರಿಬ್ಬರಿಗೂ ಭಾನುವಾರಕ್ಕೋಸ್ಕರ ಕಾಯ್ತಿರ್ತಾರೆ. ಇನ್ನೊಂದ್ ಕಡೆ ರೂಪಾ ಮತ್ತೆ ಅವ್ರ ಅತ್ತೆ ಮೇಕಪ್ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬಾ ಜೋರ ಗಲಾಟೆ ಮಾಡ್ಕೋತಾ ಇದ್ರು. ರೂಪಾ ಅತ್ತೆ ಹಳ್ಳಿನಲ್ಲಿದ್ದಂತ ಎಲ್ಲಾ ಮೇಕಪ್ ಅಂಗಡಿನಲ್ಲೂ ಎಲ್ಲಾ ಮೇಕಪ್ ಐಟಮ್ನ ತಗೊಂಡ್ಬಿಟ್ಟಿದ್ರು. ಬೆಳಿಗ್ಗೆ ಒಂದಾದ್ರೆ ಸಂಜೆ ಇನ್ನೊಂದ್ ಐಟಮ್ನ ಟ್ರೈ ಮಾಡ್ತಾ ಇದ್ರು. ಇಬ್ರು ಕೂಡ ಇಡೀ ದಿನ ಊಟ ತಿಂಡಿನ ಬಿಟ್ಟು ಮೇಕಪ್ ಟ್ರೈ ಮಾಡೋದ್ರಲ್ಲೇ ದಿನ ಕಳೀತಾ ಇದ್ರು. ಭಾನುವಾರ ಬಂತು, ಹಳ್ಳಿ ಹೆಂಗಸರು ಅದೇ ಮರದ ಕೆಳಗಡೆ ಬಂದು ಕೂತ್ಕೊಂಡ್ರು. ನಾನಿವತ್ತು ನನ್ನ ಗೆಲುವನ್ನ ಇಡೀ ಪ್ರಪಂಚಕ್ಕೆ ತೋರಿಸ್ತೀನಿ, ಫೇಸ್ಬುಕ್ ಲೈವ್ ಅಲ್ಲಿ ಇಟ್ಕೋತೀನಿ ಈ ಕಾಂಪಿಟೇಷನ್ ನ. ರೂಪಾ, ನಿನ್ ಮುಖದಲ್ಲಿ ಈ ಕಲೆಗಳೇನಮ್ಮ? ಕಲೆನಾ? ಕಲೆ ಯಾವ ಕಲೆ? ರೂಪಾ ಇಡೀ ದಿನ ಬೇರೆ ಬೇರೆ ತರದ ಮೇಕಪ್ ಅನ್ನ ಟ್ರೈ ಮಾಡಿದ್ದಕ್ಕೆ ಅವಳ ಮುಖದಲ್ಲಿ ತುಂಬಾ ಕಲೆಗಳು ಬಂದಿದ್ವು. ಇಲ್ಲ, ನಾನಿದನ್ನ ಗೆದ್ದೇ ಗೆಲ್ತೀನಿ, ಈ ಕಾಂಪಿಟೇಷನ್ ನ ಶುರು ಮಾಡಿ ಈಗ್ಲೇ, ಈ ಕೂಡ್ಲೇ.
ರೂಪಾ, ನೀನ್ ಬಯಸೋದಾದ್ರೆ ಈ ಕಾಂಪಿಟೇಷನ್ನ ಬೇರೆ ಯಾವತ್ತಾದ್ರೂ ಮಾಡೋಣವಾ? ಇಲ್ಲ, ನಾನು ಇಡೀ ವಾರ ನನ್ ಫ್ರೆಂಡ್ಸ್ ಜೊತೆ ಫೇಸ್ಬುಕ್ ಅಲ್ಲಿ ಈ ಕಾಂಪಿಟೇಷನ್ ಬಗ್ಗೆ ಅಪ್ಡೇಟ್ ಮಾಡಿದೀನಿ. ಈಗ ಲೈವ್ ಕೂಡ ನಡೀತಾ ಇದೆ. ಈ ಕಾಂಪಿಟೇಷನ್ನ ನಾನು ಗೆಲ್ಲಲೇಬೇಕು. ಮೀನಾ ತನ್ನ ಮೇಕಪ್ ಕಿಟ್ ಅನ್ನ ತೆಗೆದು ಒಂದು ಮೂಲೆನಲ್ಲಿ ಕೂತ್ಕೋತಾಳೆ, ಮತ್ತೆ ರೂಪಾ ತನ್ನ ಅತ್ತೆ ಜೊತೆ ಎಲ್ಲಾ ತರದ ಮೇಕಪ್ ಹಾಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಮೀನಾ ಅರ್ಧ ಗಂಟೆನಲ್ಲೇ ರೆಡಿ ಆಗೋದ್ಲು. ಅವಳ ಸೌಂದರ್ಯನ ನೋಡಿ ಇಡೀ ಹಳ್ಳಿ ಜನ ಆಶ್ಚರ್ಯ ಪಟ್ರು. ರೂಪಾಗೆ ಎರಡು ಗಂಟೆ ಕೂಡ ಕಮ್ಮಿ ಆಗೋಗಿತ್ತು. ಕೊನೆಯಲ್ಲಿ ಹಳ್ಳಿ ಜನ ರೂಪಾನ ಮರ್ತೇ ಹೋಗಿದ್ರು. ನನ್ನ ಫೇಸ್ಬುಕ್ ಲೈವ್ ಅಲ್ಲಿ ನನಗೆ ಅವಮಾನ ಆಗ್ತಾ ಇದೆ. ಎಲ್ಲ ಹಳ್ಳಿ ಜನಗಳು ಸೇರಿ ಮೀನಾನ ಆ ಕಾಂಪಿಟೇಷನ್ ಅಲ್ಲಿ ವಿನ್ನರ್ ಅಂತ ಘೋಷಣೆ ಮಾಡಿದ್ರು. ರೂಪಾ ಫೇಸ್ಬುಕ್ ಲೈವ್ ಅಲ್ಲಿ ಒಂದು ಮೇಕಪ್ ಕಂಪನಿ ಕೂಡ ಕಾಂಪಿಟೇಷನ್ ನ ನೋಡ್ತಾ ಇತ್ತು. ಮತ್ತೆ ಅವರು ಮೀನಾ ಮೇಕಪ್ ಅನ್ನ ನೋಡಿ ತುಂಬಾ ಇಂಪ್ರೆಸ್ ಆಗಿದ್ರು. ಎರಡು ದಿನದ ನಂತರ ಅದೇ ಕಂಪನಿಯವರು ಮೀನಾನ ಹುಡ್ಕೊಂಡು ಬರ್ತಾರೆ. ಆ ಕಂಪನಿ ಮೀನಾನ ತಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕು ಅಂತಿದ್ರು. ರೂಪಾ ಆ ಕಂಪನಿಯವ್ರ ಮುಂದೆ ಹೋದ್ರೂ ಸಹ ಅವಳ ಕಡೆ ಯಾರು ಕಣ್ಣೆತ್ತಿ ಕೂಡ ನೋಡ್ಲೇ ಇಲ್ಲ. ಮೀನಾ ಆ ಮೇಕಪ್ ಡೀಲ್ ಇಂದ ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡ್ತಾಳೆ, ಮತ್ತೆ ಆ ಹಳ್ಳಿನಲ್ಲಿ ಒಂದು ಮೇಕಪ್ ಸ್ಕೂಲ್ ಅನ್ನ ಓಪನ್ ಮಾಡ್ತಾಳೆ. ಒಂದು ಚಿಕ್ಕ ಗ್ರಾಮದಲ್ಲಿ ಎಲ್ಲಾ ಸೇರಿ ಇಪ್ಪತ್ತಿಪ್ಪತ್ತೈದು ಮನೆಗಳಿತ್ತು. ಆ ಗ್ರಾಮವನ್ನ ರಾಜ ದೀನನಾಥ ಆಳ್ತಾ ಇದ್ದ. ರಾಜನ್ಗೆ ಇಬ್ರು ಮಕ್ಕಳಿದ್ರು, ದಿವಸ್ ಮತ್ತು ನಂದನ್. ದಿವಸ್ ಅವನ್ ತಂದೆ ನಡೆದಿರೋ ದಾರಿಯಲ್ಲೇ ನಡೆದು ರಾಜ್ಯಭಾರ ಮಾಡ್ಬೇಕು ಅಂತಿದ್ದ. ಅವನ್ಗೆ ದುಡ್ಡಿನ ದುರಾಸೆ ಇತ್ತು, ಗ್ರಾಮಸ್ಥರನ್ನ ಇಷ್ಟಪಡ್ತಿರ್ಲಿಲ್ಲ. ನಂದನ್ ತನ್ನ ತಂದೆ ಮತ್ತು ಸಹೋದರನ ಸರಿ ವಿರುದ್ಧವಾಗಿದ್ದ. ಅವನ್ಗೆ ದುಡ್ಡಿನ ದುರಾಸೆ ಇರ್ಲಿಲ್ಲ, ರಾಜ್ಯ ಆಳೋ ಆಸೆನೂ ಇರ್ಲಿಲ್ಲ. ತಂದೆಯವರೇ, ಇವತ್ತು ಕೂಡ ನಂದನ್ನು ಪೂರ್ತಿ ದಿನನ ವ್ಯರ್ಥ ಮಾಡಿ ಬಂದಿದ್ದಾನೆ. ಆ ನಿನ್ನೇನ್ ಜೊತೆಲ್ ಕರ್ಕೊಂಡೋಗಿಲ್ವಲ್ಲ, ನಾನು ಏನಾದ್ರೂ ಮಾಡ್ತೀನಿ, ನಿನ್ಗೇನು? ನಂದನ್, ನೀನಿನ ಮಗು ಅಲ್ಲ, ನೀನು ರಾಜನ ದೊಡ್ಡ ಮಗ. ಒಬ್ಬ ರಾಜ ಮತ್ತೆ ರಾಜ್ಯದ ಜನರು ಅಂತರ ಕಾಯ್ಕೊಳ್ಳೋದು ಕಡ್ಡಾಯ. ನಾಳೆ ದಿನ ನಿನ್ನ ರಾಜನ್ ತರ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವ್ರ ಕಣ್ಣು ಕಾಣಿಸ್ತೀಯಾ. ಅಪ್ಪ, ನಾನಿನ್ನು ಸಾಮಾನ್ಯ ಮನುಷ್ಯ ಅಷ್ಟೇ, ನೀವ್ ಈ ದಿವಸನ್ನ ರಾಜನಾಗ್ ಮಾಡಿ. ಹೇಗಿದ್ರು ಅವನ್ಗೆ ರಾಜ ಆಳೋ ಆಸೆ ಇದೆ. ನಿನ್ ತಲೆ ಸರಿಯಾಗಿದ್ದಿದ್ರೆ ನೀನ್ ಕೂಡ ರಾಜ ಆಗೋ ಆಸೆ ವ್ಯಕ್ತಪಡಿಸ್ತಿದ್ದೆ. ಆದ್ರೆ ನೀನಂತೂ ಗೊತ್ತಿಲ್ಲ ಯಾವ ಪ್ರಪಂಚದಲ್ಲಿದ್ಯಾ ಅಂತ. ಅಪ್ಪ, ಊರಿನ ಜನಕ್ಕೆ ರಾಜ ಅಲ್ಲ ಒಬ್ಬ ಗೆಳೆಯ ಬೇಕು. ಅವರ ದುಃಖವನ್ನ ಹಂಚ್ಕೊಂಡು ಮತ್ತೆ ರಾಜ್ಯನ ಮುಂದೆ ನಡೆಸೋದಕ್ಕೆ ಕೆಲಸ ಮಾಡ್ಬೇಕು. ನಂದನ್, ನಾನು 50 ವರ್ಷಗಳಿಂದ ಇಲ್ಲಿ ರಾಜನಾಗಿದ್ದೀನಿ, ನನಗೆ ಕಲಿಸ್ಕೊಡ್ಬೇಡ ಈ ಊರಿಗೆ ಏನ್ ಬೇಕಾಗಿದೆ ಅಂತ. ನಂದನ್ ನಡಿ, ಅಪ್ಪ ಕರೀತಿದ್ದಾರೆ, ಅವರ ಗೆಳೆಯ ಬಂದಿದ್ದಾರಂತೆ, ಅವರು ನಿನ್ನ ನೋಡ್ಬೇಕಂತೆ. ಆಮೇಲೆ ಅರಮನೆಗೆ ಬರೋಕ್ ಮುಂಚೆ ಸ್ನಾನ ಮಾಡ್ಕೋ, ಇಲ್ಲಂದ್ರೆ ಈ ಊರಿನ ಜನರ ಹಾಗೆ ದುರ್ನಾತ ಬರುತ್ತೆ. ಆ ದಿವಸ ಬೇಕಿದ್ರೆ ನಿಮ್ಗೂ ಕೂಡ ಗೊಬ್ಬರದ ನೀರಲ್ಲಿ ಸ್ನಾನ ಮಾಡಿಸ್ತೀನಿ. ಬಾಯ್ಮುಚ್ಚಿ, ಎಲ್ರೂ ಸುಮ್ಮನೆ ಇರಿ. ನಂದನ್, ಅಪ್ಪ ಹೇಳಿದರೆ ನೀನ್ ಬರ್ಲೇಬೇಕಂತೆ. ಹಾ ಹಾ, ನಾನ್ ಬರ್ತೀನಿ, ನೀನ್ ಹೋಗು, ನಾನ್ ಈ ಕೆಲ್ಸನ ಮುಗಿಸ್ಬಿಟ್ಟು ಬರ್ತೀನಿ. ಸ್ವಾಮಿಗಳೇ, ನೀವ್ ಈ ಊರಿಗೆ ಮೊದಲನೇ ಬಾರಿ ಬರ್ತಿದ್ದೀರಾ? ಹೌದು ಮಗು, ನಾನ್ ಈ ಊರಲ್ಲಿ ಊಟಕ್ಕೋಸ್ಕರ ಸುತ್ತಾಡ್ತಾ ಇದ್ದೀನಿ. ಬನ್ನಿ, ನಾನು ನನ್ನ ತೋಟದಿಂದ ನಿಮ್ಗೇನಾದ್ರೂ ಕೊಡ್ತೀನಿ. ಪಾಪ, ಊರಿನ ಜನರ ಹತ್ರ ಕೊಡೋದಕ್ಕೆ ಏನೂ ಇಲ್ಲ, ಆದ್ರೂ ಕೂಡ ಅವ್ರು ನಿಮ್ಗೆ ಇಲ್ಲ ಅನ್ನೋದಿಲ್ಲ. ತುಂಬಾ ಒಳ್ಳೆಯವರು ಈ ಊರಿನ ಜನ. ಹೌದೌದು, ತುಂಬಾ ಪ್ರೀತಿ ತೋರಿಸ್ತಾರೆ ಇವರು. ಮಗು, ನೀನು ಯಾರು? ನಿನ್ನ ಹೆಸರನ್ನ ಹೇಳ್ತೀಯ ಸ್ವಲ್ಪ? ನನ್ನ ಹೆಸರು ನಂದನ್ ಕುಮಾರ್, ನಾನು ಈ ರಾಜ್ಯದ ರಾಜನ ದೊಡ್ಡ ಮಗ. ನಿಮ್ಗೀಗ ಹೊಟ್ಟೆ ಹಸಿದೆ, ನಿಮ್ಗೆ ನನ್ನ ಹೊಲದಲ್ಲಿ ಏನ್ ತಿನ್ಬೇಕನ್ಸುತ್ತೋ ತಿನ್ನಿ, ಅದಾದ್ಮೇಲೆ ನನ್ ಜೊತೆ ಅರಮನೆಯಲ್ಲಿ ರಾತ್ರಿ ಮಲ್ಕೋಬೋದು.
ಈ ತೋಟ ಅಂತೂ ತುಂಬಾ ಸುಂದರವಾಗಿ ಕಾಣಿಸ್ತಿದೆ. ಏನು ಇಲ್ಲಿ ಕೆಲಸ ನೀನೇ ಮಾಡೋದಾ? ಹೌದೌದು. ಮಗು, ನೀನೇನಾದ್ರೂ ಹೇಳಿರ್ಲಿಲ್ಲ ಅಂದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ನೀನು ರಾಜನ ಮಗ ಅಂತ. ನೀನ್ ಬೇಕಿದ್ರೆ ನಿನ್ ತಂದೆ ಹತ್ರ ನನ್ನ ಕಳಿಸ್ಬೋದಿತ್ತು. ನಮ್ಮಪ್ಪನ ದುಡ್ಡು ನಮ್ಮಪ್ಪಂದು, ನಾನ್ ಆ ದುಡ್ಡನ್ನ ಖರ್ಚು ಮಾಡೋದಕ್ ಆಗೋದಿಲ್ಲ. ನೀನ್ ನನ್ನ ಹತ್ರ ಸಹಾಯ ಕೇಳಿದ್ರಿ, ನನ್ನ ಹತ್ರ ಕೊಡೋದಕ್ಕಿರೋದು ಈ ತೋಟದಲ್ಲಿರೋದಷ್ಟೇ. ಹಾಗಾಗಿ ನಾನು ಈ ತೋಟದಲ್ಲಿರೋದನ್ನ ನಿಮ್ಗೆ ಕೊಡ್ತೀನಿ ಎಂದೆ. ವಾ ಮಗನೆ, ನಿನ್ನ ಯೋಚನೆ ಅಂತೂ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಸಂತೋಷ ಆಗಿದೆ. ನಾನ್ ನಿನ್ಗೆ ಒಂದು ವರನ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಕೇಳು, ನಿನ್ಗೇನ್ ಬೇಕೋ ಕೇಳು. ಸ್ವಾಮಿಗಳೇ, ನಿಮ್ಗೆ ನಿಜವಾಗ್ಲೂ ವರ ಕೊಡ್ಬೇಕು ಅನ್ಸಿದ್ರೆ ಈ ಊರಿನ ಜನರ ಜೀವನವನ್ನ ಕುಶಾಲವಾಗಿ ಮಾಡಿ. ನಾನ್ ಕೇಳ್ಕೊಂತೀನಿ, ಈ ಊರಲ್ಲಿ ಒಂದು ಸಣ್ಣ ಮಗು ಕೂಡ ಹೊಟ್ಟೆ ಹಾಸ್ಕೊಂಡು ಮಲಗಬಾರದು. ಯಾರು ಕೂಡ ದುಡ್ಡುಗೋಸ್ಕರ ಕಷ್ಟ ಪಡಬಾರ್ದು. ತಥಾಸ್ತು ಮಗು, ಯಾವಾಗ್ಲೂ ಖುಷಿಯಾಗಿರು. ಸರಿ, ನಾವು ಅರಮನೆಗೆ ಹೋಗೋಣ. ಸ್ವಾಮಿಗಳೇ, ಸ್ವಾಮಿಗಳೇ, ಎಲ್ ಮಾಯ ಆದ್ರು? ಯಾವತ್ತಿಂತರ ನಂದನ್ ಬೆಳಗ್ಗೆನೆ ಹೊಲದಲ್ಲಿ ಕೆಲಸ ಮಾಡಕ್ ಹೊರಟ. ಗ್ರಾಮಸ್ಥರು ನದಿ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು. ತಾತ, ಏನಾಯ್ತು? ನದಿ ಹತ್ರ ಊರಿನ ಜನ ಯಾಕೆ ಜಾತ್ರೆ ಮಾಡ್ತಿದ್ದಾರೆ? ನಂದನ್ ಮಗು ಚಮತ್ಕಾರ ಆಗಿದೆ. ನಮ್ ಊರ ಹತ್ರ ಹರಿಯೋ ನದಿಯಲ್ಲಿ ಪೆಟ್ರೋಲ್ ಹರಿತಿದೆ. ಏನು, ನಿಮ್ಗೇನಾದ್ರೂ ತಲೆಗಿಲ ಕೆಟ್ಟಿದ್ಯಾ? ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಅಯ್ಯೋ, ನೀನೇ ಹೋಗ್ ನೋಡು. ತಾತ, ಇದು ನಿಜವಾಗ್ಲು ಪೆಟ್ರೋಲೆ. ಇದನ್ನ ಬಳಸಿ ನಾವು ಈ ಊರನ್ನ ಸಾಕಷ್ಟು ಅಭಿವೃದ್ಧಿ ಮಾಡಬಹುದು. ಅದ್ ಹೇಗ್ ಸಾಧ್ಯ ನಂದನ್ ಮಗು? ನಾವೇನು ಈ ಚಮತ್ಕಾರ ತೋರಿಸೋದಕ್ಕೆ ಇನ್ನೊಬ್ಬರ ಹತ್ರ ದುಡ್ಡಿಸ್ಕೊಳಕ್ ಆಗುತ್ತಾ? ಇಲ್ಲ ತಾತ, ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ, ಈ ಪೆಟ್ರೋಲ್ ಅನ್ನ ನಾವು ಮಾರಿದ್ರೆ ನಿಮಗ್ ಮಾತ್ರ ಅಲ್ಲ, ನಿಮ್ಮ ಮೂರ್ ತಲೆಮಾರ್ಗ ಆಗಷ್ಟು ದುಡ್ಡು ಸಿಗುತ್ತೆ. ನಂದನ್ ರಾತ್ರೋರಾತ್ರಿಯಲ್ಲಿ ಆ ಗ್ರಾಮದಲ್ಲಿ ಪೆಟ್ರೋಲಿಯಂ ಫ್ಯಾಕ್ಟರಿನ ಸ್ಟಾರ್ಟ್ ಮಾಡ್ದ. ಆ ಗ್ರಾಮದ ಪ್ರತಿಯೊಬ್ಬರು ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ರು. ಗ್ರಾಮಸ್ಥರಿಗೆ ಪ್ರತಿ ವಾರ ಸಂಬಳ ಸಿಗ್ತಾ ಇತ್ತು. ಗ್ರಾಮಸ್ಥರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತು. ಎಲ್ರ ಹತ್ರನೂ ದುಡ್ಡು, ಮನೆ, ಗಾಡಿ ಎಲ್ಲ ಇತ್ತು. ರಾಜ ಮತ್ತು ದಿವಸ್ಗೆ ಇದನ್ನ ನೋಡೋಕಾಗ್ಲಿಲ್ಲ. ಅವರು ಕೂಡ ಈ ಪೆಟ್ರೋಲಿಯಂ ನದಿಯಿಂದ ಲಾಭ ಪಡೆಯಕ್ ನೋಡಿದ್ರು. ಅಪ್ಪ, ನಾವು ಆ ನದಿಯಿಂದ ಒಂದು ಪೈಪ್ ತಗೊಂಡ್ಬಿಡೋಣ. ಅದರಿಂದ ಪೆಟ್ರೋಲ್ ನೇರವಾಗಿ ನಮ್ಮ ಮನೆ ನಲ್ಲಿವರೆಗೂ ಬಂದ್ಬಿಡುತ್ತೆ. ಅದಾದ್ಮೇಲೆ ನಾವು ಪೆಟ್ರೋಲ್ನ ಪ್ಯಾಕ್ ಮಾಡಿ ದುಪ್ಪಟ್ಟು ಹಣಕ್ಕೆ ಮಾರ್ಬೋದು. ಅಯ್ಯೋ, ಬಹುಶಃ ಈ ಪೆಟ್ರೋಲ್ ನದಿ ಪತ್ತೋ ತರ ಇದೆ ನಂದನ್ ಮಗು. ಸಾಧ್ಯ, ಈ ಪೆಟ್ರೋಲ್ ನದಿಯಿಂದ ನಾವು ಎಷ್ಟು ದುಡ್ದಿದೀವಿ ಅಂದ್ರೆ, ಈ ಊರಿನ ಜನರೆಲ್ಲ ಆರಾಮಾಗಿ ಜೀವನ ಸಾಗಿಸೋದಕ್ಕೆ ಸಾಕಷ್ಟು ಹಣ ಸಿಕ್ಕಿದೆ. ಹೌದು ತಾತ, ರಾಜು ಹತ್ರ ಹೊಸ ಟ್ರ್ಯಾಕ್ಟರ್ ಬಂದಿದೆ. ಹೇಮು ಅಂತೂ ಹೊಸ ಅಂಗಡಿ ತೆಗ್ದಿದ್ದಾನೆ. ಅಜ್ಜಿ ಅಂತೂ ದೊಡ್ಡ ಹೊಲ ಮಾಡಿದ್ದಾರೆ. ಮತ್ತೆ ನಿಮ್ಗೂ ಕೂಡ ಹೊಸ ಮನೆ ಸಿಕ್ಕಿದೆ. ಮಗು, ಎಷ್ಟು ಸಿಕ್ಕಿದ್ಯೋ ಅಷ್ಟೇ ಸಾಕು. ಅತಿ ಆಸೆ ಪಟ್ಟು ನನ್ನ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಿಲ್ಲ ನಾನು. ಆದ್ರೆ ರಾಜ ಮತ್ತು ದಿವಸ್ಗೆ ಪೆಟ್ರೋಲಿಯಂ ನದಿ ಎಲ್ಲಿ ಖಾಲಿ ಆಗುತ್ತೋ ಅಂತ ಭಯ ಆಯ್ತು. ಪೆಟ್ರೋಲ್ಗೆ ನೀರನ್ನ ಸೇರಿಸಿ ಗ್ರಾಹಕರಿಗೆ ಕೊಡೋಣ ಅಂತ ಮೂರ್ಖ ರಾಜ ಯೋಚಿಸ್ದ. ಆದ್ರೆ ಸ್ವಲ್ಪ ಸಮಯದ ನಂತರ ಗ್ರಾಹಕರು ತುಂಬಾ ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದ್ರು. ಒಂದು ದಿನ ರಾಜ ಪೆಟ್ರೋಲ್ ಅನ್ನ ವಾಪಸ್ ತರೋದಕ್ಕೆ ಒಂದು ಪೂಜೆ ಮಾಡಿಸ್ದ. ಮನೆಯ ದೊಡ್ಡ ಪೆಟ್ರೋಲ್ ನಲ್ಲಿಯ ಮುಂದೆ ದೊಡ್ಡ ಹೋಮ ಮಾಡಿಸ್ದ. ಆ ಬೆಂಕಿ ನಲ್ಲಿಗೆ ತಾಗಿ ಇಡೀ ಮನೆಯ ಪೆಟ್ರೋಲ್ ಪೈಪ್ ಲೈನ್ ಹೊತ್ತಿ ಉರಿಯಿತು. ಇದರಿಂದಾಗಿ ರಾಜ ಮತ್ತು ದಿವಸ್ ಕೂಡ ಸತ್ತು ಹೋದ್ರು. ಈ ಕಡೆ ರಾಜ ಮತ್ತು ದಿವಸ್ ಅವರ ಪೈಪ್ ಲೈನ್ ಮುಚ್ಚಿ ಹೋದ್ದರಿಂದ ಪೆಟ್ರೋಲಿಯಂ ನದಿ ಮತ್ತೆ ತುಂಬಿ ತುಳುಕಕ್ಕೆ ಶುರುವಾಯ್ತು. ಗ್ರಾಮಸ್ಥರೆಲ್ಲ ಮತ್ತೆ ಪೆಟ್ರೋಲಿಯಂ ಫ್ಯಾಕ್ಟರಿಯಿಂದ ದುಡ್ಡು ಮಾಡಕ್ಕೆ ಶುರು ಮಾಡಿದ್ರು. ಹಾಗೆ ಅವ್ರು ಖುಷಿಯಿಂದ ಜೀವನ ಸಾಗಿಸ್ತಾ ಇದ್ರು.